ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಾದಾಮ್ ಪುರಿ ಸ್ವೀಟ್ಸ್ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ ತುಂಬ ಈಸಿಯಾಗಿ ಮಾಡುವಂಥದ್ದು ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡುವಂಥದ್ದು ಕೂಡ ತುಂಬ ಟೇಸ್ಟ್ ಆಗಿರ್ತದೆ ತುಂಬ ಕ್ರಿಸ್ಪಿ ಕೂಡ ಆಗಿರ್ತದೆ ಓಕೆ ಸ್ಟಾರ್ಟ್ ಮಾಡುವ ಮೊದಲಿಗೆ ನಾನು ಒಂದು ಪಾತ್ರೆಗೆ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೇನೆ ಇದು ತುಪ್ಪ ಮೆಲ್ಟ್ ಆಗುವ ತನಕ ಜಸ್ಟ್ ಕಾಯಿಸಿ ಬಿಸಿ ಮಾಡಿದ್ರೆ ಸಾಕು ಕಾಯಿಸ್ಬೇಕಂತಿಲ್ಲ ತುಪ್ಪವನ್ನು ಜಸ್ಟ್ ಮೆಲ್ಟ್ ಆದರೆ ಸಾಕು ನೋಡಿ ಇದು ಕರಗಿದೆ ಪೂರ್ತಿಯಾಗಿ ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ ಇದು ಗ್ಯಾಸ್ ಆಫ್ ಮಾಡಿದ ನಂತರ ನಾನು ಒಂದು ಕಪ್ ಅಷ್ಟು ಮೈದಾವನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೆ ಬಿಸಿ ತುಪ್ಪಕ್ಕೆ ಇದನ್ನು ಹಾಕಿ ಕಲಸ್ಕೊಳ್ಳೋಣ ಚೆನ್ನಾಗಿ ತುಪ್ಪ ಯೂಸ್ ಮಾಡದವರು ಡಾಲ್ಡಾ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬಹುದು ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು ಇಲ್ಲಿ ನಾನು ತುಪ್ಪ ಹಾಕೊಳ್ತಿದ್ದೇನೆ ನಂತರ ಒಂದು ಕಾಲ್ ಕಪ್ ಅಷ್ಟು ನಾನು ಚಿರೋಟಿ ರವ ಹಾಕೊಳ್ತಿದ್ದೇನೆ ಇದು ಬರಿಕ್ ರವ ಹೇಳ್ತಾರಲ್ಲ ಸೂಜಿ ರವ ನಂತರ ಸಪುರ ಸಜ್ಜಿಗೆ ಕೂಡ ಹೇಳ್ತಾರ ಅದಕ್ಕೆ ಅದನ್ನು ಹಾಕೊಳ್ತಿದ್ದೇನೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋಣ ನಂತರ ಒಂದು ಚಿಟಕಿ ನಾನು ಇಲ್ಲಿ ಫುಡ್ ಕಲರ್ ಹಾಕೊಂಡಿದ್ದೇನೆ ಇದು ಕೈಯಲ್ಲಿದ್ದದನ್ನು ಸ್ವಲ್ಪ ನೀರಿಗೆ ಡಿಪ್ ಮಾಡಿ ಅದೇ ನೀರನ್ನು ಹಾಕೊಳ್ಬಹುದು ನಾವು ಬೇಕಾದ್ರೆ ನಾನಿದು ಅದೇ ನೀರನ್ನು ಹಾಕೊಳ್ತಾ ಇದ್ದೇನೆ ಎಕ್ಸ್ಟ್ರಾ ಕಲರ್ ಅದಕ್ಕೇನು ಹಾಕಿಲ್ಲ ನೀರಲ್ಲಿ ಕೈಯನ್ನು ಡಿಪ್ ಮಾಡಿದ್ದೇನೆ ಅಷ್ಟೇ ಇದನ್ನು ಹಾಕಿ ನಾವು ಗೋಧಿ ಇದು ಚಪಾತಿ ಹಿಟ್ಟು ಮಾಡ್ತೇವಲ್ಲ ಆ ತರ ಹಿಟ್ಟು ಕಲಸ್ಕೊಳ್ಳೋಣ ಚಪಾತಿಗೆ ಬೇಕಾಗುವಷ್ಟು ಹಿಟ್ಟನ್ನು ಕಲಸ್ಕೊಳ್ಳೋಣ ಅಷ್ಟು ಅದ ಬಂದ್ರೆ ಸಾಕು ತುಂಬಾ ನೀರ್ ನೀರ್ ಆಗ್ಬೇಕಂತಿಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಡ್ಬೇಕು ನೋಡಿ ತರ ಇದನ್ನು ನಾನೀಗ ಮುಚ್ಚಿಡ್ತಾ ಇದ್ದೇನೆ ಅಷ್ಟರವರೆಗೆ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ ಇದು ನಾನು ಒಂದು ಕಪ್ ಅಷ್ಟು ನಾನು ಸಕ್ಕರೆ ತಗೊಂಡಿದ್ದೇನೆ ಇದಕ್ಕೆ ಅರ್ಧ ಕಪ್ ಅಷ್ಟು ನೀರ್ ಹಾಕೊಳ್ತಿದ್ದೇನೆ ಸ್ವಲ್ಪ ಪಾಕ ಮಾಡಿದ್ರೆ ಸಾಕು ಜಸ್ಟ್ ಅದು ಸ್ವೀಟ್ಸ್ ಅನ್ನು ಡಿಪ್ ಮಾಡಿ ತೆಗಿಲಿಕ್ಕೆ ಅಷ್ಟೇ ಅದಕ್ಕೋಸ್ಕರ ತುಂಬಾ ಮಾಡಿದ್ರೆ ವೇಸ್ಟ್ ಆಗ್ತದೆ ಅದಕ್ಕೆ ನಂತರ ಒಂದು ನಾಲ್ಕು ಏಲಕ್ಕಿಯನ್ನು ನಾನು ಗುದ್ದಿ ಪುಡಿ ಮಾಡಿಕೊಂಡು ಹಾಕ ಹಾಕ್ತಾ ಇದ್ದೇನೆ ಅದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋಣ ಇದು ಪಾಕ ಒಂದು ಎಳೆ ಬಂದರೆ ಸಾಕು ಈ ತರ ಚೆನ್ನಾಗಿ ಕುದಿಬೇಕದು ನೋಡಿ ಜಸ್ಟ್ ಇಷ್ಟ ಆದರೆ ಸಾಕು ಇದನ್ನೀಗ ನಾನು ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಎಷ್ಟು ಟೈಮಿಂಗ್ ಏನಿಲ್ಲ ಇಷ್ಟಿಷ್ಟು ಗಂಟೆ ಇಡಬೇಕಂತೇಳಿ ಅದನ್ನು ಪಾಕ ರೆಡಿ ಮಾಡಿದ ಕೂಡಲೇ ಇದು ಉಂಡೆ ಮಾಡ್ಕೊಳ್ತಾ ಇದ್ದೇನೆ ನಾನು ನೋಡಿ ಇಷ್ಟಿಷ್ಟು ಸಣ್ಣಕ್ಕೆ ಮಾಡ್ತಾ ಇದ್ದೇನೆ ಇನ್ನೂ ಬೇಕಾದರೆ ಸಣ್ಣಕ್ಕೆ ಮಾಡ್ಕೊಳ್ಬೋದು ನಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣಕ್ಕೆ ಮಾಡ್ಕೊಳ್ಬೋದು ನಾನು ಸ್ವಲ್ಪ ದೊಡ್ಡಕ್ಕೆ ಮಾಡ್ತಾ ಇದ್ದೇನೆ ಇಲ್ಲಿ ಇದನ್ನು ನೋಡಿ ಈ ಥರ ಲಟಿಸ್ಕೊಳ್ಳೋಣ ಇದಕ್ಕೆ ಬೇರೆ ಹಿಟ್ಟು ಹಾಕಿ ಲಟಿಸ್ಬೇಕಂತಿಲ್ಲ ಚೆನ್ನಾಗಿ ಬರ್ತದದು ಲಟಿಸ್ಲಿಕ್ಕೆ ತುಂಬ ತೆಳ್ಳಗೆ ಲಟಿಸ್ಬೇಕು ನಂತರ ಈ ನೀರು ದೋಸೆಗೆ ನಾವು ಫೋಲ್ಡ್ ಮಾಡ್ತೇವಲ್ಲ ಆ ಥರ ಫೋಲ್ಡ್ ಮಾಡಿ ಜಸ್ಟ್ ಪ್ರೆಸ್ ಮಾಡುವ ಸ್ವಲ್ಪ ಪ್ರೆಸ್ ಮಾಡಿ ನಂತರ ಉದ್ದಕ್ಕೆ ಲಟಿಸ್ಕೊಳ್ಳೋಣ ನಾನಿಲ್ಲಿ ಇವತ್ತು ಸ್ವಲ್ಪ ದೊಡ್ಡದು ಮಾಡ್ತಾಯಿದ್ದೇನೆ ಸಣ್ಣಕ್ಕೆ ಬೇಕಾದವರು ಸಣ್ಣಕ್ಕೆ ಮಾಡ್ಕೊಳ್ಬಹುದು ತೆಳ್ಳಗೆ ಈ ತರ ನೋಡಿ ಲಟಿಸ್ತಾ ಇದ್ದೇನೆ ನೋಡಿ ಈ ತರ ಮಾಡಿ ನಂತರ ನೋಡಿ ಇದು ನೀರ್ ನೀರ್ ದೋಸೆ ತರ ಆಗಿದೆ ಅದನ್ನು ಜಸ್ಟ್ ಪ್ರೆಸ್ ಮಾಡಿ ನಂತರ ಈ ತರ ಉದ್ದಕ್ಕೆ ಲಟಿಸಿದ್ರೆ ಆಯ್ತು ಇದು ಪೂರ್ತಿಯಾಗಿ ನಾನು ಮಾಡಿಕೊಳ್ತೇನೆ ಬೇಗನೆ ಇನ್ನೊಂದು ಮಾಡಿ ತೋರಿಸ್ತೇನೆ ನಿಮಗೆ ಒಟ್ಟು ಎಕ್ಸ್ಟ್ರಾ ಹಿಟ್ಟು ಅಥವಾ ಎಣ್ಣೆ ಏನು ಹಾಕಬೇಕಂತಿಲ್ಲ ಈಸಿಯಾಗಿ ಲಟ್ಟಿಸಲಿಕ್ಕೆ ಬರ್ತದದು ನೋಡಿ ಈ ತರ ಈಗೆಲ್ಲ ಇಟ್ಕೊಂಡಿದ್ದೇನೆ ನಾನು ಈಗ ಎಣ್ಣೆಯನ್ನು ಕೂಡ ಬಿಸಿಗಿಟ್ಟಿದ್ದೇನೆ ಇದು ಎಣ್ಣೆ ಕಾದಿದೆ ಕಾದಿರುವ ಎಣ್ಣೆಗೆ ಇದನ್ನು ನಾನು ಹಾಕ್ತಾ ಇದ್ದೇನೆ ಇದು ಜಸ್ಟ್ ಒಂಚೂರು ಖಡಕ್ ತರ ಆಗ್ತದೆ ಆವಾಗ ತೆಗೆದ್ರೆ ಸಾಕು ಲಟಿಸುವಾಗ ಮಾತ್ರ ತೆಳ್ಳಗೆ ಲಟಿಸ್ಬೇಕು ಸಣ್ಣಕ್ಕೆ ಬೇಕಾದವರು ಸಣ್ಣಕ್ಕೆ ಮಾಡ್ಕೊಳ್ಬಹುದು ದೊಡ್ಡದು ಬೇಕಾದವರು ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು ನಮಗೆ ಬೇಕಾಗಿರುವ ಸೈಜ್ಗೆ ನಾವು ಮಾಡ್ಕೊಳ್ಬಹುದು ನೋಡಿ ಈಗ ಇದು ಹಾರ್ಡಾಗಿ ಆಗಿದೆ ನೋಡಿ ಹಾರ್ಡಾಗಿದೆ ಗಟ್ಟಿಯಾಗಿದೆ ಇದು ಈಗ ನಾನು ಇದನ್ನು ತೆಗಿತಾ ಇದ್ದೇನೆ ಆಗಿದೆ ರೆಡಿ ಆಗಿದೆ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಇದನ್ನು ತೆಗೆದು ಪಾಕ ಇದೆಯಲ್ಲ ಆ ಸಕ್ಕರೆ ಪಾಕ ಮಾಡಿರುವಂಥದ್ದು ಅದಕ್ಕೆ ಹಾಕ್ತಾ ಇದ್ದೇನೆ ಸಕ್ಕರೆ ಪಾಕ ಉಗುರು ಇರಬೇಕು ಸ್ವಲ್ಪ ಸ್ವಲ್ಪ ತಣ್ಣಗಾಗಬಾರ್ದು ಪೂರ್ತಿಯಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು ಅದಕ್ಕೆ ಈ ಫ್ರೈ ಮಾಡಿರುವಂತಹ ಪೂರಿಯನ್ನು ಹಾಕ್ತಾ ಇದ್ದೇನೆ ನಾನು ಇದನ್ನು ಹಾಕಿ ಜಸ್ಟ್ ಉಲ್ಟಾ ಮಾಡಿಕೊಳ್ಳೋಣ ಮಾಡಿ ಸ್ವಲ್ಪ ತಿಡುವ ಟೈಮಿಂಗ್ ಏನು ಜಾಸ್ತಿ ಬೇಕಂತಿಲ್ಲ ಈ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಹಾಕಿರ್ತೇವಲ್ಲ ಅದು ಫ್ರೈ ಆಗಿ ತೆಗೆಯುವ ಇದು ನೆಂದಿರ್ತದೆ ಚೆನ್ನಾಗಿ ನೋಡಿ ಇದು ಹಾಕ್ತಾ ಇದ್ದೇನೆ ನಾನು ಇದು ಫ್ರೈ ಆದ್ಮೇಲೆ ಅದನ್ನು ತೆಗೆದು ಇದನ್ನು ಮತ್ತೆ ಆ ಪಾಕಕ್ಕೆ ಹಾಕೊಳ್ಳುವಂಥದ್ದು ಆ ಥರ ಆದರೆ ಸಕ್ಕರೆ ಪಾಕ ಮಾತ್ರ ಉಗುರು ಬೆಚ್ಚಗೆ ಇರಬೇಕು ನೋಡಿ ಇದನ್ನು ಕೂಡ ನಾನು ಉಲ್ಟಾ ಹಾಕಿ ಫ್ರೈ ಮಾಡ್ಕೊಳ್ತೇನೆ ನೋಡಿ ಈಗ ಅದು ಫ್ರೈ ಆಗ್ತಾ ಬಂದಿದೆ ಇದನ್ನೀಗ ನಾನು ತೆಗಿತಾ ಇದ್ದೇನೆ ಇದನ್ನು ನೋಡಿ ಈ ತರ ಒಟ್ಟೆ ಇರುವಂತಹ ಪಾತ್ರೆಯಲ್ಲಿ ಹಾಕೊಳ್ಳೋಣ ಅಡಿಗೆ ಒಂದು ಪಾತ್ರೆ ಇಟ್ಟು ಯಾಕಂದ್ರೆ ಪಾಕ ಇಳಿತದಲ್ಲ ಅದು ಇಳಿದು ಹೋಗ್ಬೇಕು ಅದಕ್ಕೋಸ್ಕರ ನಂತರ ಈಗ ಎಣ್ಣೆಯಲ್ಲಿ ಫ್ರೈ ಆಗಿರುವಂತಹ ಪೂರಿಯನ್ನು ನಾನು ಮತ್ತೆ ಆ ಪಾಕದಲ್ಲಿ ಹಾಕೊಳ್ತೇನೆ ಅದೇ ರೀತಿ ಮಾಡ್ತಾ ಹೋದರೆ ಸಾಕು ಎಲ್ಲವನ್ನು ಒಟ್ಟಿಗೆ ಹಾಕಿ ಏನು ಮಾಡಬೇಕಂತಿಲ್ಲ ತುಂಬ ಈಸಿಯಾಗಿ ನೋಡಿ ಈ ಥರ ಹಾಕ್ಕೊಂಡು ರೆಡಿ ಮಾಡ್ತಾ ಹೋದರೆ ಆಯಿತು ಇದನ್ನು ಹಾಗೆ ಇಟ್ಟು ನಂತರ ಮತ್ತೊಂದು ಸಲ ಫ್ರೈ ಮಾಡ್ತೇವಲ್ಲ ಅದು ರೆಡಿಯಾಗುವ ತನಕ ಇದು ನೆಂದಿರ್ತದೆ ಆ ಥರ ನಾನು ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೇನೆ ನೋಡಿ ಈಗ ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ ಆ ಪಾಕದಲ್ಲಿ ಅದನ್ನು ತನಕ ನೋಡಿ ಈಗ ಇದು ತೆಗೆದು ನಂತರ ಮತ್ತೆ ಫ್ರೈ ಮಾಡಿರುವಂಥದ್ದನ್ನು ಹಾಕೊಳ್ಳುವಂಥದ್ದು ಅದರ ಪೂರ್ತಿಯಾಗಿ ಪಾಕ ಕೆಳಗಡೆ ಭಾಗದಲ್ಲಿ ಇಳಿಬೇಕದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ ಈಗ ಬಾದಾಮ್ ಪುರಿ ರೆಡಿ ಆಗಿದೆ ರೆಡಿ ಟು ಈಟ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬಾದಾಮ್ ಪುರಿಯನ್ನು ನಾವು ಮನೆಯಲ್ಲೇ ಅಂತೇಳಿ ನೋಡಿ ಸಕ್ಕರೆ ಪಾಕ ಎಷ್ಟು ಚೆನ್ನಾಗಿ ಅದರಲ್ಲಿ ಅಂತೇಳಿ ಓಕೆ ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ